ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ವಿರುದ್ಧ ಸಮರ ಸಾರಿರುವ ಐಪಿಎಸ್ ಅಧಿಕಾರಿ ಡಿ ರೂಪಾ ರೋಚಕ ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ. ಎಸ್, ರೋಹಿಣಿ ಸಿಂಧೂರಿ ಅವರದ್ದು ಎನ್ನಲಾದ ಆಕ್ಷೇಪಾರ್ಹ ಫೋಟೋಗಳನ್ನು ತಮ್ಮ ಫೇಸ್ಬುಕ್ ಅಕೌಂಟ್ನಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ಈ ಫೋಟೋಗಳ ನೈಜತೆ ಬಗ್ಗೆ ಯಾವುದೇ ತನಿಖಾ ಸಂಸ್ಥೆ ಕೂಡ ತನಿಖೆ ಮಾಡಬಹುದು ಅಂತ ರೂಪಾ ಸವಾಲ್ ಹಾಕಿದ್ದಾರೆ. ಹೌದು, ನೋಡೋರಿಗೆ ಈ ರೀತಿಯ ಪಿಕ್ಚರ್ಸ್ ನಾರ್ಮಲ್ ಅನ್ನಿಸಬಹುದು, ಆದರೆ ಒಬ್ಬ ಮಹಿಳಾ ಐಎಎಸ್ ಅಧಿಕಾರಿ ಒಂದಲ್ಲ ಎರಡಲ್ಲ ಮೂರು ಐಎಎಸ್ ಪುರುಷ ಅಧಿಕಾರಿಗಳಿಗೆ ಆಗಾಗ ಇವುಗಳನ್ನ ಹಾಗೆ ಈ ರೀತಿಯ ಅನೇಕ ಚಿತ್ರಗಳು ಒಂದಾದ ಮೇಲೆ ಒಂದರಂತೆ ಕಳಿಸ್ತಾರೆ ಅಂದ್ರೆ ಏನರ್ಥ? ಇದು ಆಕೆಯ ಖಾಸಗಿ ವಿಚಾರ ಆಗೋದಿಲ್ಲ, ಐಎಎಸ್ ಸೇವಾ ನಿಯಮಗಳ ಪ್ರಕಾರ ಇದು ದೊಡ್ಡ ಅಪರಾಧ. ಈ ಚಿತ್ರಗಳ ನೈಜತೆ ಬಗ್ಗೆ ಯಾವುದೇ ತನಿಖಾ ಸಂಸ್ಥೆ ಕೂಡ ತನಿಖೆ ಮಾಡಬಹುದು. ಸಲೂನ್ ಹೇರ್ ಕಟ್, ಹೇರ್ ಕಟ್ ಫೋಟೋ, ತಲೆದಿಂಬನ್ನ ಇಟ್ಕೊಂಡು ಮಲಗಿ ತೆಗೆದಿರುವ ಚಿತ್ರ, ಇವುಗಳು ಕೆಲವರಿಗೆ ಸಾಮಾನ್ಯ ಅನ್ನಿಸಬಹುದು. ಕಳಿಸಿರುವ ಸನ್ನಿವೇಶ ಮಾತನಾಡುವಂತೆ ಮಾಡಿದೆ ಅಂತ ಪೋಸ್ಟ್ ಮಾಡಿದ್ದಾರೆ. ಇದಕ್ಕೆ ಎಷ್ಟು ಬೇಗ ರೋಹಿಣಿ ಸಿಂಧೂರಿ ಅವರು ಉತ್ತರಿಸ್ತಾರೆ ಕಂಡು ನೋಡೋಣ.